ಸಂಭ್ರಮ ಪ್ರಪಂಚ ಜಗತ್ತು ಎಲ್ಲ ಸಂದೇಶವನ್ನು ಇವತ್ತು ಬೆಳಗ್ಗೆ ಹಂಚಿಕೊಂಡಿದ್ದೀವಿ. ಫಸ್ಟ್ ವರ್ಷ ಫಸ್ಟ್ ಇಯರ್ ಬರ್ತ್ಡೇ ಯೂಶ್ವಲಿ ಮಕ್ಕಳಿಗೆ ನೆನಪಿರಲ್ಲ ಅಂತ ಹೇಳ್ತಾರೆ, ರೊಂಬ ನೆನಪಿರಲ್ಲ. ಬಟ್ ತಾಯಿಯಾಗಿರೋ ನನಗೆ ಅದನ್ನ ಲೈಕ್ ಇಟ್ ಒನ್ ಮೈಲ್ ಸ್ಟೋನ್ ಅಂತ ಅದನ್ನು ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಬೇಕು. ಯಾವತ್ತಿದ್ರು ಅವ್ರು ನಿಂತರೆ ನೋಡಿದಾಗ ಅವನಿಗೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದು ಅವನಿಗೆ ಅನಿಸ್ತದೆ. ಸೊ ಇಟ್ಸ್ ಅನ್ ಇಂಟಿಮೇಟ್ ಗ್ಯಾದರಿಂಗ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಬಟ್ ಅಟ್ ದ ಸೇಮ್ ಟೈಮ್ ದರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಒಳಗಡೆ, ದರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್ ಇಟ್ಸ್ ಅ ಸ್ಪೆಷಲ್ ಸೆಲೆಬ್ರೇಷನ್. ಹೇಗೆಲ್ಲ ಪ್ಲಾನ್ ಆಗಿದೆ ನನಗೆ ಕೂಡ ಹೇಳ್ತಾ ಇದ್ದೆ, ಇನ್ನು ಪ್ಲಾನ್ ಮಾಡಿಲ್ಲ ಅಂದ್ರೆ ಇವಾಗ ಎಷ್ಟು ಮೊದಲಿಗೆ ಹೇಳುವಾಗ ಯಾವಾಗಲೂ ನಾನು ಪ್ಲಾನ್ ಮಾಡಿದ್ದಲ್ಲ. ಇನ್ಫ್ಯಾಕ್ಟ್ ನಮ್ಮ ಬರ್ತ್ಡೇ ಮೂರು ಹಿಂದೆನೆ ಐ ವಾಸ್ ಲೈಕ್ ರನ್ನಿಂಗ್ ಅರೌಂಡ್ ಎಲ್ಲ ಕಡೆ ಹೋಗಿ ವಾಕಿಂಗ್ ವಾಕಿಂಗ್ ಅಂತ. ಸಮ್ ಹೌ ನಾವು ಏನು ಕಾನ್ಸೆಪ್ಟ್ ಅಂದ್ಕೊಂಡಿದ್ವಿ ಅದು ನಮಗೆ ಸರಿಯಾಗಿ ಬಂತು ಆ್ಯಂಡ್ ಎಲ್ಲ ಕರೆಕ್ಟಾಗಿ ಕೈಗೂಡಿಸ್ತು. ಐ ಥಿಂಕ್ ನಾವು ಅಂದ್ಕೊಂಡಿರೋ ಹಾಗೆಯೇ ಸಮೌಂಟ್ ಅಂತ. ಯಾವ ಥರದ ಕಲ್ಪನೆ ಇತ್ತು ಮೇಡಮ್? ನನಗೆ ಕಲ್ಪನೆ ಅಂದರೆ ಸಿ ನನ್ನ ಮೈಂಡಲ್ಲಿ ಏನಿತ್ತು, ಎಲ್ಲರೂ ಅವನ್ನ ಸಂಭಾ ಸಂಭಾ ಅಂತ ಹೇಳ್ತಾರೆ. ಸೊ ಕೂಡ ವೆರಿ ಆಬ್ವಿಯಸ್, ಬಟ್ ದಿಸ್ ಈಸ್ ಮಚ್ ಬಿಗ್ಗರ್. ಸೊ ನೀವೇನು ಹಾಕಿದ್ರೆ ರಾಯಲ್ ಕಿಂಗ್ಡಮ್, ಸೊ ಅವನ ಒಂದು ರಾಜ್ಯಕ್ಕೆ ಇದು ಎಂಟರ್ ಆಗ್ತಿರೋದು. ಸೊ ಅವನ ರಾಜ್ಯದಲ್ಲಿ ಏನೇನಿದೆ ಅನ್ನೋದು ಹೌ ಇಟ್ ಇಸ್ ಗೋಯಿಂಗ್ ಟು ಗಿಫ್ಟ್ ಏನು ಕೊಟ್ರಿ ಮಗನಿಗೆ? ಕೊಟ್ಟಿಲ್ಲ, ಅವ್ರ ಅಜ್ಜಿ ದಾದ ಕೊಟ್ಟಿದ್ದಾರೆ. ಸೊ ಅವ್ರನ್ನೇ ಕೇಳಿದ್ರು. ಧ್ರುವ ಅವರು ಒಂದು ಚೈನ್ ಆಂಜನೇಯ ಡಾಲರ್ ಇರೋದು ಆ ಥರ ಏನಾದರೂ ಕೊಟ್ಟಿದ್ದಾರೆ? ಧ್ರುವ ಮೊದಲನೇ ವರ್ಷ ಅಂದ್ರೆ ಹೆಂಗಿದೆ ಮೇಡಮ್ ಈ ಒಂದು ವರ್ಷ ತಾಯಿಯಾಗಿ ತಾಯಿ ಜರ್ನಿ ರಾಯನ್ ಬಂದ ಮೇಲೆ ಎಷ್ಟು ಚೇಂಜ್ ಆಗಿದೆ ಮೇಡಮ್ ಲೈಫ್ ಲೈಫ್ ಸ್ಟೈಲು ಎಲ್ಲ ಎಷ್ಟು ಚೇಂಜ್ ಆಗಿದೆ? ತುಂಬಾ ಬದಲಾಗಿದೆ. ಸೊ ಮುಂಚೆ ನನಗೆ ನಾನು ಪ್ರಯಾರಿಟಿ ಆಗಿರ್ತಾ ಇದ್ದೆ, ನನಗೆ ಶುರು ಪ್ರಯಾರಿಟಿ. ಇವಾಗ ನಮ್ಗೆಲ್ಲರೂ